ಏನಾದರೂ ಜ್ಯೂಸ್ ಕುಡಿಬೇಕು, ಹಾಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ನಾವೆಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋಗಬೇಕಾದ್ರೆ ಬಿಸಿಲು ತಾಪ ಜಾಸ್ತಿ ಆದಾಗ ಏನಾದರೂ ಸ್ವಲ್ಪ ಕೋಲ್ಡ್ ಐಟಮ್ಸ್ ಬೇಕಪ್ಪ ಎಲ್ಲಾದರೂ ಅಂತ ಅನಿಸ್ಬಿಡುತ್ತೆ. ಹಾಗಿದ್ರೆ ನಾನು ಇವತ್ತು ಇಲ್ಲಿ ಎಳನೀರ್ ಕಟ್ಟೆಗೆ ಬಂದಿದ್ದೀನಿ. ಎಳನೀರ್ ಕಟ್ಟೆಯಲ್ಲೂ ಕೂಡ ಅಲ್ಲಿ ವಿಶೇಷ ಒಂದಿಷ್ಟು ಪಾನಿಗಳಿದ್ದಾವೆ, ಹಾಗೆ ಅಲ್ಲಿ ಎಳನೀರ್ ಕಟ್ಟೆಯಲ್ಲಿರುವಂತಹ ಐಸ್ ಕ್ರೀಮ್ ಕೂಡ ಇದ್ದಾವೆ. ಸೊ ಅವೆಲ್ಲ ಹೇಗಿದ್ದಾವೆ, ಅಲ್ಲಿರುವಂತಹ ಏನಾದರೂ ವಿಶೇಷತೆಗಳೇನಿದ್ದಾವೆ ಬನ್ನಿ ತೋರಿಸ್ತೀನಿ. ಓಕೆ, ಎಳನೀರ್ ಕಟ್ಟೆಯ ಫೌಂಡರ್ ಆದಂಥವರು ಈಗ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊದಲು ಎಳನೀರ್ ಕಟ್ಟೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಆ್ಯಕ್ಚುಲಿ ಇದು ಒಂದು ಲಾಕ್ಡೌನ್ ಐಡಿಯಾ ಅಂತ ಹೇಳ್ಬೋದು. ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ನಾವು ಕುತ್ಕೊಂಡು ಏನಾದರೂ ಒಂದು ಪ್ಯಾರಲಲ್ ಇನ್ಕಮ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ಹೊಳೆದಿದ್ದು ಈ ಅಮೃತ ಫಲ, ಅದು ಎಳನೀರು. ಯಾಕಂದರೆ ಎಳನೀರು ಯಾವ ಟೈಮಲ್ಲಾದರೂ ಹೆಲ್ದಿ, ಅದಕ್ಕೆ ವಿಂಟರ್ ಮತ್ತು ಸಮ್ಮರ್ ಅನ್ನೋ ಸೀಸನ್ಗಳಿಲ್ಲ. ಯಾವತ್ತಿರ ಯಾರಾದರೂ ಹುಷಾರಿಲ್ಲ ಅಂದರೆ ಫಸ್ಟ್ ಡಾಕ್ಟರ್ ಸಜೆಸ್ಟ್ ಮಾಡೋದು ಎಳನೀರು ಕೊಡಿ ಅಂತ. ಹಾಗಾಗಿ ಎಳನೀರು ಹೆಲ್ದಿ ಆಗಿರೋದ್ರಿಂದ ಅದನ್ನು ಫಸ್ಟು ಜನಕ್ಕೆ ಕೊಡಬೇಕು, ಅದರಿಂದ ಏನಾದರೂ ಒಂದು ಆವಿಷ್ಕಾರ ಮಾಡಿ ಕೊಡಬೇಕು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಅದರಲ್ಲಿ ಶೇಕ್ಸ್ನ ಯಾಕೆ ಮಾಡಬಾರ್ದು, ನ್ಯಾಚುರಲ್ ಆಗಿ ಸಿಗುವಂಥ ಹಣ್ಣುಗಳನ್ನ ಬಳಸಿ ಇಲ್ಲಿ ಶೇಕ್ಸ್ನ ಮಾಡಲಾಗುತ್ತೆ. ಎಷ್ಟು ಐಟಮ್ಸ್? ಸದ್ಯಕ್ಕೆ ಎಳನೀರ್ ಕಟ್ಟೆ ಶುರುವಾದಾಗ ಒಂದು 7 ಮೆನು ಇತ್ತು ಅಷ್ಟೇ ನಮ್ಮ ಹತ್ರ. ಈಗ ನೀವು ಎಳನೀರ್ ಕಟ್ಟೆಗೆ ಬಂದರೆ ಸುಮಾರು 60 ಮೆನು ನಿಮ್ಮ ಹತ್ರ ಇದೆ. ಹಾಟ್ ಸರ್ವ್ಸು ಇದೆ, ಬಿಸಿಯಾಗೂ ಸಿಗತ್ತೆ, ಕೋಲ್ಡಾಗೂ ಸಿಗತ್ತೆ. ಎರಡೂ ಥರ ಟ್ರೈ ಮಾಡಬೇಕು ಹೆಲ್ದಿ ಆಗಿ ಅಂದರೆ ಎಳನೀರ್ ಕಟ್ಟೆಗೆ ಬರ್ಬೋದು. ಸೊ ಇಲ್ಲಿ ಬಂದಂಥವರೆಲ್ಲ ಹೇಳ್ತಾರೆ ಎಳನೀರ್ ಕಟ್ಟೆ ಫೇಮಸ್ ಅಂತ, ಹೇಗಾಯ್ತು ಇದು ಒಂದು ವಿಶೇಷ? ಎಳನೀರ್ ಕಟ್ಟೆ ಫೇಮಸ್ ಅಂತ ಮಾಡಿದ್ದು 100% ಜನಗಳೇ. ಎಳನೀರ್ ಕಟ್ಟೆ ಶುರುವಾದಾಗ ಅದು ಒಂದು ಮಾಮೂಲಿ ಅಂಗಡಿ. ನಾವು ಕೊಡ್ತಿದ್ದಂತಹ ಪ್ರೆಸೆಂಟೇಷನ್, ಕೊಡ್ತಿದ್ದಂತಹ ಒಂದು ಫ್ರೂಟ್ ಫ್ಲೇವರ್ಸ್ ಇರ್ಬೋದು, ಒಂದು ನೈಜ ಒಂದು ಏನು ಸಿಗತ್ತೆ ಪ್ರಕೃತಿಯಲ್ಲಿ ಅದನ್ನು ಬಳಸಿ ಮಾಡ್ತಿದ್ದೀವಿ. ಯಾವುದೇ ಥರವಾದ ಆರ್ಟಿಫಿಷಿಯಲ್ ಎಸೆನ್ಸ್ ಇಲ್ಲ, ನೋ ಆ್ಯಡೆಡ್ ಕಲರ್ಸ್, ನೋ ಪ್ರಿಸರ್ವೇಟಿವ್ಸ್. ಸೀಸನಲ್ ಫ್ರೂಟ್ಸ್ ಮಾತ್ರ ಬಳಸ್ತೀವಿ. ಆ ಸೀಸನ್ ಬಿಟ್ಟರೆ ಮತ್ತೆ ನಮ್ಮಲ್ಲಿ ಆ ಫ್ರೂಟ್ ಸಿಗೋದಿಲ್ಲ. 1 ಇಯರ್ ಅದಕ್ಕೆ ಏನು ಟೈಮ್ ಡ್ಯೂರೇಷನ್ ಇದೆ ಅದಕ್ಕೆ ಕಾಯಲೇಬೇಕು. ಅದನ್ನೆಲ್ಲ ನೋಡಿದಾಗ ಜನಕ್ಕೆಲ್ಲೋ ಹೌದು, ಇಲ್ಲಿ ಹೆಲ್ದಿ ಆಗಿದೆ. ಕೊರೋನಾ ಅಂದಾಗ ಮನೆಯಿಂದ ಹೊರಗೆ ಬರೋಕ್ಕೆ ಹೆದರೋರು, ಏನು ಟ್ರೈ ಮಾಡೋಕ್ಕೆ ಹೆದರೋರು, ಆ ಟೈಮಲ್ಲಿ ಎಳನೀರ್ ಕಟ್ಟೆಲಿ ಹೆಲ್ದಿ ಸಿಗುತ್ತೆ ಅಂದಾಗ ಜನ ಎನ್ಕರೇಜ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವ್ರ ಒಂದು ಎನ್ಕರೇಜ್ಮೆಂಟಿಂದ ಎಳನೀರ್ ಕಟ್ಟೆ ಇವತ್ತು ತನ್ನ 9 ಫ್ರಾಂಚೈಸಿಗಳನ್ನ ಸ್ಟಾರ್ಟ್ ಮಾಡಿದೆ. ಸೊ ಇದು ನಮ್ಮ 9ನೇ ಫ್ರಾಂಚೈಸಿ ಅಥವಾ ಔಟ್ಲೆಟ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಹೇಳ್ದಂಗೆ ನಾವೊಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದೀವಿ, ಒಬ್ರು ಇಬ್ಬರಿಂದ ಎಳನೀರ್ ಕಟ್ಟೆ ಆಗಿಲ್ಲ. ಅಲ್ಲಿ 6 ಜನನೂ ಇದ್ದಾರೆ, ಕೆಲವರು ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಅಲ್ಲಿ ಇರ್ತಾರೆ, ಎಲೆ ಮರೆಕಾಯಿ ಅಂತ ಹೇಳ್ತೀವಲ್ಲ ಹಂಗೆ. ಪ್ರತಿಯೊಂದು R&D ನಡೆಯುತ್ತೆ. ಒಂದು ಶೇಕ್ ಮಾಡಬೇಕು ಅಂದ್ರೆ ಅದ್ರಲ್ಲಿ ಎಷ್ಟು ಪೋಷಕಾಂಶ ಇದೆ, ಅದು ಎಳನೀರ್ ಜೊತೆ ಬ್ಲೆಂಡ್ ಆಗಬಹುದಾ, ದೇಹಕ್ಕೆ ಯಾವುದೇ ಥರವಾದ ಸೈಡ್ ಎಫೆಕ್ಟ್ಸ್ ಇಲ್ವಾ, ಇದೆಲ್ಲವುದನ್ನು ತಲೆಯಲ್ಲಿಟ್ಕೊಂಡು ಪ್ರತಿಯೊಂದು ಶೇಕ್ಸ್ನೂ ನಾವು ಇಂಟ್ರೊಡ್ಯೂಸ್ ಮಾಡೋದು. ಸೊ ಪ್ರತಿಯೊಂದು ಹೊಸ ರೆಸಿಪಿ ಮಾಡೋಕ್ಕೂ ಮಿನಿಮಮ್ 1 ತಿಂಗಳಷ್ಟು ನಾವು ಅದಕ್ಕೆ ಅದ್ರ ಬಗ್ಗೆ ಒಂದು ರಿಸರ್ಚ್ನ ಮಾಡಿರ್ತೀವಿ. ಅದು ಎಲ್ಲ ಕಡೆಯಿಂದ ಓಕೆ ಆದಮೇಲೆ ಅದು ನಮ್ಮ ಮೆನು ಬೋರ್ಡಲ್ಲಿ ಆ್ಯಡ್ ಆನ್ ಆಗುತ್ತೆ. ಎಳನೀರ್ ಕಟ್ಟೆಯಲ್ಲಿ ಸಾಕಷ್ಟು ಹೊಸ ಹೊಸ ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಇದನ್ನು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಈಗ ಸದ್ಯಕ್ಕೆ ಸುಮಾರು ಹೊಸ ರೆಸಿಪೀಸ್ ಇದೆ. ನೀವು ವಿಂಟರಲ್ಲಿ ಬಂದರೂ ಕೂಡ ಇಲ್ಲಿ ಹಾಟ್ ಸರ್ವ್ಸ್ ಇದೆ, ಮೊಮೋಸ್ ಇದೆ, ಪಾನಿಪುರಿ ಇದೆ, ಸ್ಯಾಂಡ್ವಿಚ್ ಇದೆ, ಪಾಸ್ತಾ ಬರ್ತಾ ಇದೆ. ಇದು ಎಲ್ಲದೂ ಎಳನೀರ್ ಅಂಶನೇ ಇರೋದ್ರಿಂದ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಥರದ ಪಾನಿಪುರಿಯಲ್ಲಿ, ಯಾವ ಥರದ ನೀರಲ್ಲಿ ಮಕ್ಕಳು ಪಾನಿಪುರಿ ತಿಂತಾ ಇದ್ದಾರೆ ಅಂತ ಪೇರೆಂಟ್ಸ್ ಯೋಚನೆ ಮಾಡೋದು ಬೇಡ. ಯಾಕಂದರೆ ನಮ್ಮಲ್ಲಿ ಸಿಗೋ ಅಂಥ ಪಾನಿಪುರಿಯಲ್ಲಿರೋ ಪಾನಿ ಕೂಡ ಎಳನೀರಿದೆ. ನಾವು ಯಾವ ಥರದ ನೀರನ್ನು ಅದರಲ್ಲಿ ಬಳಸಲ್ಲ. ಸೊ ಹಾಗಾಗಿ ಸಾಕಷ್ಟು ಹೊಸ ಹೊಸ ರೆಸಿಪೀಸ್ ಸದ್ಯಕ್ಕೆ ಬರ್ತಾ ಇದೆ. ಇನ್ನು ಮುಂದಿನ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ನಡೀತಾ ಇದೆ R&Dಗಳು. ಒಂದ್ಸತಿ ಕನ್ಫರ್ಮೇಷನ್ ಆದಮೇಲೆ ನಾವು ಅದನ್ನು ರಿವೀಲ್ ಮಾಡ್ತೀವಿ. ಇದು 9th ಔಟ್ಲೆಟ್ಟು ನಮ್ಮದು, 9ನೇ ಔಟ್ಲೆಟ್ಟು. ಇಲ್ಲಿ ವಿಶಾಲ ಮತ್ತು ರಾಘವೇಂದ್ರ ಅಂತ ದಂಪತಿಗಳು ನಮ್ಮ ಈ ಫ್ರಾಂಚೈಸಿನ ತೊಗೊಂಡಿದ್ದಾರೆ. 4ನೇ ತಾರೀಕು ಇದು ಓಪನ್ ಆಗಿದ್ದು ಮೇ. ಅವಾಗಿಂದ ನೋಡ್ತಾ ಇದ್ದೀರಾ ನೀವೇ ಕ್ರೌಡು, ಸಕ್ಸಸ್ಫುಲಿ ಇದು ನಡೀತಾ ಇದೆ. ಸೊ ಅವರೊಂದು ವಿಶ್ವಾಸ ಇಟ್ಟು ಎಳನೀರ್ ಕಟ್ಟೆ ಬ್ರ್ಯಾಂಡ್ನ ಬಗ್ಗೆ ಅವರಿಗಿರುವಂಥ ಒಂದು ನಂಬಿಕೆ ಮೇಲೆ ಆ ಫ್ರಾಂಚೈಸಿನ ತೊಗೊಂಡಿದ್ದಾರೆ. ಅಂದರೆ ತುಮಕೂರಿನಲ್ಲಿ ಈಗ ಫಸ್ಟ್ ಎಳನೀರ್ ಕಟ್ಟೆ ಆಗಿರೋದು. ಸೊ ಇದು ಇನ್ನೂ ಒಂದು ಕಡೆಗೆ ಏನಾದರೂ ಮಾಡೋ ಪ್ಲಾನ್? ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಜಿಲ್ಲೆಗಳ ಮೂಲಕ ತೊಗೊಂಡ್ರೆ ಒಂದು ಔಟ್ಲೆಟ್ ಮಾತ್ರ ಕೊಡಬೇಕು ಅಂತ. ಯಾಕಂದರೆ ಒಂದು ಜಿಲ್ಲೆಯಲ್ಲಿ ಒಂದೇ ಎಳನೀರ್ ಕಟ್ಟೆ, ಸ್ವಲ್ಪ ಬೇರೆ ಬೇರೆ ಬೇಕು ಅಂತ ಅಂದರೆ ಅದು ಬೆಂಗಳೂರಲ್ಲಿ ಮಾತ್ರ. ಅದನ್ನು ಬಿಟ್ಟರೆ ಇನ್ನು ಡಿಸ್ಟ್ರಿಕ್ಟ್ ವೈಸ್ ನಾವು ಕೊಡೋದು ಒಂದೇ ಔಟ್ಲೆಟ್. ಓಕೆ, ಫೈನಲ್ ಆಗಿ ಈಗ ನಮ್ಮ ವೀಕ್ಷಕರಿಗೆಲ್ಲ ಏನು ಹೇಳ್ತೀವಿ? ಸೀ ನೋ ಟು ಕೋಕ್ ಆ್ಯಂಡ್ ಟ್ರೈ ಅವರ್ ಕೋಕೋನಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಯೂತ್ಸ್ ನೋಡ್ತೀವಿ, ಮಕ್ಕಳು ಎಲ್ಲರೂ ಜಾಸ್ತಿ ಈ ಥರ ತಂಪು ಪಾನೀಯಗಳನ್ನಿರ್ಬೋದು,
ಬೇರೆದೇನೋ ತುಂಬ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಕೂಡ ನಿಮಗೆ ಟೇಸ್ಟಿ ಆಗಿರುವಂಥ ಒಂದು ಐಟಮ್ ಕೂಡ ಸಿಗುತ್ತೆ, ಟೇಸ್ಟ್ ಬಡ್ಸ್ಗೆ ಇಷ್ಟ ಆಗುವಂಥ ಐಟಮ್ಗಳು ಸಿಗುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಹಾಗಾಗಿ ಎಲ್ಲರೂ ಒಂದ್ಸತಿ ಎಳ್ನೀರ್ ಕಟ್ಟೆಗೆ ಬಂದು ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹೇಗಿರುತ್ತೆ ಟೇಸ್ಟ್ ಅಂತ. ಆಮೇಲೆ ನಾವೇ ಹೇಳೋದು ಬೇಡ, ಅವರೇ ಬೇರೆಯವ್ರಿಗೆ ರೆಕಮೆಂಡ್ ಮಾಡಿ ಕರ್ಕೊಂಡು ಬರ್ತಾರೆ. ಹಾಗಾಗಿ ಆದಷ್ಟು ನೇಚರ್ಸ್ ಗಿಫ್ಟ್ ಏನಿದೆ ಅದನ್ನು ಬಳಸೋಕ್ಕೆ ಟ್ರೈ ಮಾಡೋಣ. ನಮ್ಮ ಹೆಸರು ರಾಘವೇಂದ್ರ ಅಂತ, ನಾವು ತುಮಕೂರೇ ಲೋಕಲ್ಲೇ, ಇಲ್ಲಿಗೆ ಯಾವಾಗಲೂ ಬರ್ತಾಯಿರ್ತೀವಿ, ಎಲ್ಲನೂ ಟೇಸ್ಟ್ ಮಾಡಿರ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿದೆ, ಒಂದೊಂದು ಶೇಕು ಒಂದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಚೆನ್ನಾಗಿದೆ. ನಮಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಎಲ್ಲ ವೆರೈಟೀಸ್ ಎಲ್ಲನೂ ಡಿಫ್ರೆಂಟ್ ಆಗಿದೆ, ಎಲ್ಲ ವೆರೈಟೀಸು ಚೆನ್ನಾಗಿದೆ, ಎಲ್ಲ ಟೇಸ್ಟ್ ಇದೆ, ತುಂಬ ಟೇಸ್ಟ್ ಇದೆ, ಸರ್ವಿಸ್ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲೇ ಲೋಕಲ್ಲೇ. ಹಾಂ, ಪ್ರೈಸು ನೋ ಪ್ರಾಬ್ಲಮ್, ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೋ ಪ್ರಾಬ್ಲಮ್. ಇಲ್ಲ ಇಲ್ಲ ಇಲ್ಲ, ಇದು ಅಂದರೆ ಡಿಫ್ರೆಂಟ್ ಇದೆ, ಇದು ಈ ಥರ ಟೇಸ್ಟ್ ಎಲ್ಲೂ ಮಾಡಿಲ್ಲ, ಚೆನ್ನಾಗಿದೆ. ಬನ್ನಿ ದಯವಿಟ್ಟು, ಟೇಸ್ಟ್ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ, ಎಲ್ಲರೂ ಒಂದ್ಸಲ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಆಮೇಲೆ ಲೋಕಲ್ ಹತ್ರದಲ್ಲೇ ಇದೆ, ಇದರಿಂದ ಸಿಟಿ ಸೆಂಟರ್ ಪ್ಲೇಸು, ದೂರ ಹುಡುಕೊಂಡು ಹೋಗಬೇಕು ಅನ್ನೋದು ಏನಿಲ್ಲ, ನಿಯರ್ ಬೈ ವಾಕಬಲ್ಲೇ ಬರುತ್ತೆ, ಬರ್ಬೋದು ಎಲ್ಲರೂ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಓ ಶೂರ್ ಬರ್ತಾಯಿರ್ತೀವಿ, ಶೂರ್ ಬರ್ತಾಯಿರ್ತೀವಿ. ಈಗ ಸಮ್ಮರಲ್ಲ, ಈಗ ಟೆನ್ಜಿ ಕಾಸ್ಟ್ ಬರಲೇಬೇಕು, ಟೇಸ್ಟ್ ಇರೋದ್ರಿಂದ ಎಲ್ಲಿದ್ದರೂ ಹುಡ್ಕೊಂಡು ಬರಲೇಬೇಕಾಗುತ್ತೆ, ಚೆನ್ನಾಗಿದೆ. ನನ್ನ ಹೆಸರು ಶಿಲ್ಪಾ ಅಂತ, ಎಸ್ ಎಸ್ ಪುರಮು. ಹಾಂ, ನಮ್ಮ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡು, ಇದು ನಾನು ಥರ್ಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಟೇಸ್ಟ್ ತುಂಬ ಚೆನ್ನಾಗೈತೆ, ಫುಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೇ ಇಲ್ಲೆಲ್ಲ ಮಾಡೋದು. ಮೇಯ್ನ್ ಏನಂದರೆ ವಿತೌಟ್ ವಾಟರ್ ಆ್ಯಂಡ್ ವಿತೌಟ್ ಮಿಲ್ಕ್ ಯೂಸ್ ಮಾಡ್ತಾರೆ. ಕಂಪ್ಲೀಟ್ ಒಂದು ಫ್ರೂಟ್ ಆ್ಯಂಡ್ ವಿತ್ ಟೆಂಡರ್ ಕೋಕೋನಟ್ ಯೂಸ್ ಮಾಡ್ತಾರೆ. ತುಂಬ ಡಿಫ್ರೆಂಟ್ ಆಗೈತೆ ಟೇಸ್ಟು, ಅದಕ್ಕೆ ಇಲ್ಲಿ ಎಲ್ಲರೂ ವಿಸಿಟ್ ಮಾಡಿ ಎಂಜಾಯ್ ಮಾಡಬೇಕು ಅಂತ. ನಾನು ಮ್ಯಾಂಗೋ ವಿತ್ ಟೆಂಡರ್ ಕೋಕೋನಟ್ ತೊಗೊಂಡಿದ್ದೀನಿ, ತುಂಬ ಎಮ್ಮೆ ಆಗೈತೆ, ಸೂಪರ್ ಆಗೈತೆ, ಎಲ್ಲರೂ ಬಂದು ವಿಸಿಟ್ ಮಾಡಬೇಕು. ಅಮೋಘ್ ಟಿವಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಅಮೋಘ್ ಟಿವಿ ವೀಕ್ಷಕರಿಗೆ ಹೇಳೋದು, ಎಲ್ಲರೂ ಇಲ್ಲಿ ಬಂದು ವಿಸಿಟ್ ಮಾಡಿ, ಎಲ್ಲ ಟೇಸ್ಟ್ಫುಲ್ ಆಗೈತೆ, ಪ್ಲಸ್ ಎಲ್ಲ ತುಂಬ ಕ್ಲೀನ್ ಎನ್ವಿರಾನ್ಮೆಂಟ್ನಲ್ಲಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಬಂದು ವಿಸಿಟ್ ಮಾಡಬೇಕು, ಎಂಜಾಯ್ ಮಾಡಬೇಕಷ್ಟು ಟೇಸ್ಟ್. ಇದನ್ನು ಮಾಡಿರೋದೇ ತುಮಕೂರು ಜನತೆಗೋಸ್ಕರ. ಇದಕ್ಕೆ ಅಮೋಘ ಚಾನಲ್ ಅವರು ಬಂದು ಇಲ್ಲಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ, ಇದು ಎಲ್ಲ ಜನತೆಗೂ ರೀಚ್ ಆಗಬೇಕು ಅಂತ ಅವರೇ ನಮ್ಗೆ ಹೇಳಿ ಮಾಹಿತಿ ಹರಡ್ಸೋಣ ಅಂತ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ, ಹೆಲ್ದಿಯಾಗಿ ರುಚಿಕರವಾಗಿರೋದನ್ನು ಸವಿದು ನಮಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಎಸ್, ಇದಾಗಿತ್ತು ಎಳ್ನೀರ್ ಕಟ್ಟೆಯ ಸ್ಪೆಷಲ್ ಆಗಿ. ಸೊ ನೀವು ಕೂಡ ಒಂದ್ಸಲ ಇಲ್ಲಿ ಬಂದು ಟೇಸ್ಟ್ ಮಾಡಬೇಕು, ಹೇಗಿದೆ ಟೇಸ್ಟು, ಎಳ್ನೀರಲ್ಲೇ ಏನೆಲ್ಲ ವೆರೈಟಿ ಇದೆ ಇಲ್ಲಿ ಅಂತ ನೀವು ಕೂಡ ಒಂದ್ಸಲ ಬಂದು ಟೇಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.